ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪ್ರಸಾದ್ ಕಾರ್ಮಾರ್ ಯೂಟ್ಯೂಬ್ ಚಾನೆಲ್. ನಾನು ಪ್ರಸಾದ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನೇನು ತಿಳಿಸ್ಕೊಡ್ತಿರುವಂಥದ್ದು, ಕೆಲವೊಂದ್ಸಲ ಮನೆಯಲ್ಲಿ ಮಕ್ಕಳು ಏನೋ ಕಿರಿಕಿರಿ ಮಾಡ್ತಿರ್ಬೋದು, ಏನೋ ಫೋನ್ಗೋಸ್ಕರ, ಆಯಿತಾ? ಸೊ ನಾವು ಏನೊಂದು ಕಾರಣಕ್ಕೋಸ್ಕರ ನಾವು ಮಕ್ಕಳ ಕೈಯಲ್ಲಿ ಫೋನ್ ಕೊಡ್ತೇವೆ, ಗೇಮ್ ಆಡೋದಕ್ಕೆ ಆಗಿರ್ಬೋದು ಅಥವಾ ಇನ್ನಿತರ ಏನೋ ಕಾರ್ಟೂನ್ ನೋಡೋದಕ್ಕಾಗಿರ್ಬೋದು, ಈ ರೀತಿ ಎಲ್ಲ ಇರುತ್ತೆ ಮಕ್ಕಳದ್ದು. ಅದಕ್ಕೋಸ್ಕರ ನಾವು ಫೋನನ್ನು ಕೊಟ್ಬಿಡ್ತೇವೆ. ಅಥವಾ ಕೆಲವೊಂದ್ಸಲ ಮಕ್ಕಳಿಗಂತಲೇ ಫೋನನ್ನು ಇಟ್ಟಿರ್ತಾರೆ, ಆಯಿತಾ? ಅದು ಮಕ್ಕಳು ಯೂಸ್ ಮಾಡೋದಕ್ಕೋಸ್ಕರ ಮಾತ್ರ, ಆಯಿತಾ? ಸೊ ಕೆಲವೊಂದಷ್ಟು ಮಕ್ಕಳಿಗೆ ನಾವು ನಮ್ಮದೇ ಸ್ವಂತ ಫೋನನ್ನು ನಾವು ಕೊಟ್ಬಿಡ್ತೇವೆ, ಆಯಿತಾ? ಇಂಥ ಸಂದರ್ಭದಲ್ಲಿ ಆ ಒಂದು ಫೋನಲ್ಲಿ ಆ ಒಂದು ಮಕ್ಕಳು ಏನು ಮಾಡಿದ್ದಾರೆ, ಏನು ನೋಡಿದ್ದಾರೆ, ಏನು ಕಾರ್ಟೂನ್ ನೋಡಿದಾರ, ವಾಟ್ಸಪ್ಪಲ್ಲಿ ಏನಾದರೂ ಓಪನ್ ಮಾಡಿದಾರ, ಯೂಟ್ಯೂಬಲ್ಲಿ ವೀಡಿಯೋಸ್ ಏನಾದರೂ ನೋಡಿದಾರ ಅಂತ ಕೂಡ ಕೆಲವೊಂದ್ಸಲ ನಮಗೆ ಗೊತ್ತಾಗ್ತದೆ, ಕೆಲವೊಂದ್ಸಲ ನಮಗೆ ಗೊತ್ತಾಗೋದಿಲ್ಲ. ಕೆಲವೊಂದ್ಸಲ ಗೊತ್ತಾಗೋದಿಲ್ಲ ಅಂತಂದರೆ ಕೆಲವೊಂದಷ್ಟು ಮಕ್ಕಳು ಏನು ಮಾಡ್ತಾರೆ ಅಂದರೆ ರೀಸೆಂಟ್ ಟ್ಯಾಬ್ ಅನ್ನು ಕೂಡ ಕ್ಲೋಸ್ ಮಾಡಿಬಿಡ್ತಾರೆ, ಕೆಲವೊಂದಷ್ಟು ಬುದ್ಧಿವಂತ ಮಕ್ಕಳಾದರೆ ಮಾತ್ರ. ಕೆಲವೊಂದಷ್ಟು ಪಾಪದ ಮಕ್ಕಳಾದರೆ ನಮಗೆ ಗೊತ್ತಾಗ್ತದೆ, ರೀಸೆಂಟ್ ಟ್ಯಾಬ್ ನಾವು ಓಪನ್ ಮಾಡಿದಾಗ ಏನೇನಾದ್ರು ನೋಡಿದರೆ ನಮಗೆ ಗೊತ್ತಾಗ್ತದೆ. ಕೆಲವೊಂದಷ್ಟು ಬುದ್ಧಿವಂತ ಮಕ್ಕಳಾದರೆ ರೀಸೆಂಟ್ ಟ್ಯಾಬ್ ಅನ್ನು ಕೂಡ ಕ್ಲೋಸ್ ಮಾಡಿಬಿಡ್ತಾರೆ, ಆಯಿತಾ? ಸೊ ಹಾಗಾಗಿ ರೀಸೆಂಟ್ ಟ್ಯಾಬ್ ಅನ್ನು ಕ್ಲೋಸ್ ಮಾಡಿದರೂ ಕೂಡ ಅವರು ಏನೆಲ್ಲ ಉಪಯೋಗಿಸಿದ್ದಾರೆ ಅಂತ ನಮಗೆ ತಿಳಿಯುವಂತಹ ಒಂದು ಟ್ರಿಕ್ಕನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ಕೂಡ ವೀಡಿಯೋವನ್ನು ಕೊನೆವರೆಗೂ ನೋಡಿ, ಆಯಿತಾ? ಸೊ ಇವತ್ತಿನ ವೀಡಿಯೋವನ್ನು ನಾವು ಶುರು ಮಾಡುವ ಅದಕ್ಕಿಂತ ಮುಂಚೆ ನೀನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಮುಂದೆ ಏನೇ ಒಂದು ವೀಡಿಯೋ ಹಾಕಿದ್ರು ಕೂಡ ಅದು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ, ಅವಾಗ ನಿಮಗೆ ಫಸ್ಟು ನೋಡ್ಬೋದಾಗಿದೆ ಫ್ರೆಂಡ್ಸ್. ಓಕೆ, ಸೊ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡುವ. ಓಕೆ ಗೈಸ್, ಫಸ್ಟ್ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಸೊ ಆ ಒಂದು ಫೋನನ್ನು ತೆಗೆದುಬಿಟ್ಟು ಆ ಒಂದು ಫೋನಲ್ಲಿ ನಾನು ಗೂಗಲ್ ಓಪನ್ ಮಾಡಿ, ಗೂಗಲ್ ಓಪನ್ ಮಾಡಿದ ನಂತರ ಮೈ ಆ್ಯಕ್ಟಿವಿಟೀಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಅಲ್ಲಿ ಫಸ್ಟ್ ಒಂದು ವೆಬ್ಸೈಟ್ ಥರ ಬರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿ ಸ್ವಲ್ಪ ಕೆಳಗಡೆ ಬರಬೇಕಾದ್ರೆ ನಮಗೆ ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅಂದರೆ ಅವರು ಏನೆಲ್ಲ ಉಪಯೋಗಿಸಿದ್ದಾರೆ ಅದೆಲ್ಲವೂ ಕೂಡ ನಮಗೆ ತೋರಿಸ್ತಾ ಇರ್ಬೋದು, ಆಯಿತಾ? ವಾಟ್ಸಪ್ ಆದರೆ ವಾಟ್ಸಪ್, ಫೇಸ್ಬುಕ್ ಆದರೆ ಫೇಸ್ಬುಕ್, ಯೂಟ್ಯೂಬ್ ಆದರೆ ಯೂಟ್ಯೂಬ್, ಏನೆಲ್ಲ ಅಪ್ಲಿಕೇಶನ್ ಉಪಯೋಗಿಸಿದ್ದಾರೆ ಅದೆಲ್ಲವೂ ಕೂಡ ನಮಗೆ ಅಲ್ಲಿಂದನೇ ನೋಡೋದಕ್ಕೆ ಸಾಧ್ಯವಾಗುತ್ತೆ, ತಿಳಿಯೋದಕ್ಕೆ ಕೂಡ ಸಾಧ್ಯ ಆಗ್ತದೆ. ಇದೆಲ್ಲವೂ ಕೂಡ ರೀಸೆಂಟ್ ಟ್ಯಾಬನ್ನು ಕ್ಲೋಸ್ ಮಾಡಿದರೂ ಕೂಡ ಇಲ್ಲಿಂದನೇ ನಾವು ತಿಳ್ಕೊಳ್ಬೋದು ಸಿಂಪಲ್ಲಾಗಿ, ಆಯಿತಾ? ಹೇಗಿದೆ ಐಡಿಯಾ, ಚೆನ್ನಾಗಿದೆಯಾ? ಸೊ ಈ ಒಂದು ಐಡಿಯಾ ನಿಮಗೇನಾದರೂ ಇಷ್ಟ ಆಗಿದ್ದರೆ, ಒಂದು ಟ್ರಿಕ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದೊಂದು ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ವೀಡಿಯೋವನ್ನು ಸ್ವಲ್ಪ ಜನರಿಗಾದರೂ ಶೇರ್ ಮಾಡಿ, ಆಯಿತಾ? ಸೊ ಇದೇ ರೀತಿ ಒಂದು ಹೆಚ್ಚಿನ ಒಂದು ವೀಡಿಯೋಗಳಿಗಾಗಿ ಈ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸಿರುವ ಬೆಲ್ ಬಟನ್ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ, ಆಯಿತಾ? ಸಿಗೋಣ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ. ಬಾಯ್ ಬಾಯ್.